ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಅವುಗಳನ್ನು ಕೂಡಿದಾಗ ಬರುವಂತಹ ಸಂಖ್ಯೆಯೂ ಸಹ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಅದೇ ರೀತಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಅದನ್ನು ಗುಣಿಸಿದಾಗ ಬರುವಂತಹ ಸಂಖ್ಯೆಯೂ ಸಹ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಅನ್ನೋದನ್ನು ಪ್ರೂವ್ ಮಾಡೋಣ ಈಗ ಮೊದಲಿಗೆ ನಾವು ಒಂದು ಭಾಗಲಬ್ಧ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಆ ಭಾಗಲಬ್ಧ ಸಂಖ್ಯೆ ಎ ಬೈ ಬಿ ಯಾಕೆಂದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬೇಕು ಈಗ ಮತ್ತೊಂದು ಭಾಗಲಬ್ಧ ಸಂಖ್ಯೆಯನ್ನು ತೆಗೆದುಕೊಂಡು ಅದಕ್ಕೆ ಗುಣಿಸೋಣ ಎಮ್ ಬೈ ಎನ್ ಈಗ ಗುಣಿಸ್ಕೊಳ್ತಾ ಇದ್ವಿ ಅಂಶ ಅಂಶವನ್ನು ಗುಣಿಸ್ಕೊಳ್ಳಿ ಎ ಇಂಟು ಎಮ್ ಎ ಎಮ್ ಡಿವೈಡೆಡ್ ಬೈ ಬಿ ಇಂಟು ಎನ್ ಬಿ ಎನ್ ನೋಡಿ ಎ ಬೈ ಬಿ ಅಂತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆ ಎಂ ಬೈ ಎನ್ ಅಂತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆ ಇವೆರಡನ್ನೂ ನಾವು ಗುಣಿಸ್ತಾ ಇದ್ದೀವಿ ಗುಣಿಸಿದಾಗ ಬಂದಂತಹ ಒಂದು ಗುಣಲಬ್ಧ ಎ ಎಮ್ ಬೈ ಬಿ ಎನ್ ಇದೂ ಸಹ ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿದೆ ಹಾಗಾದರೆ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ ಎ ಬೈ ಬಿ ಪ್ಲಸ್ ಈಗ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೂಡೋಣ ಎಂ ಬೈ ಎನ್ ಇದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ ಅದಕ್ಕೆ ಇಲ್ಲಿ ಗುಣಿಸಿದ್ದೇವೆ ಇಲ್ಲಿ ಕೂಡ್ತಾ ಇದ್ದೇವೆ ಈಗ ಕೂಡಬೇಕಾದಂಥ ಸಂದರ್ಭದಲ್ಲಿ ನಾವು ಛೇದವನ್ನು ತೆಗೆದುಕೊಳ್ಬೇಕು ಛೇದವನ್ನು ಕಾಮನ್ನಾಗಿ ಮಾಡಬೇಕು ಕಾಮನ್ ಆಗಿ ಮಾಡಬೇಕಾದ್ರೆ ಈ ಎ ಬೈ ಬಿ ಬಿಯನ್ನು ಈ ಎರಡೂ ಕಡೆ ಗುಣಿಸ್ಕೊಳ್ಳಿ ಎನ್ನನ್ನು ಈ ಕಡೆ ಎರಡು ಕಡೆ ಗುಣಿಸ್ಕೊಳ್ಳಿ

ಈಗ ಎ ಬೈ ಬಿ ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಎಂ ಬೈ ಎನ್ ಅಂತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆ ಈ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿದ್ದೇವೆ ಕೂಡಿದಾಗ ಬಂದಂತಹ ಮೊತ್ತ ಎ ಎನ್ ಪ್ಲಸ್ ಬಿ ಎಂ ಬೈ ಬಿ ಎನ್ ಇದು ಸಹ ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿದೆ ಅಂದರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತ ಆಗಿರ್ಬೋದು ಅಥವಾ ಗುಣಲಬ್ಧ ಆಗಿರ್ಬೋದು ಆ ಬರುವಂತಹ ಮೊತ್ತ ಹಾಗೂ ಗುಣಲಬ್ಧನೂ ಸಹ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ